ನಮಸ್ಕಾರ ರೀ. ಸಂಕ್ರಾಂತಿ ಅಡಿಗೆ ಇದನ್ನ ತೋರ್ಸಾತೀವಿ, ಹಬ್ಬ ಜೋರೈತೇನ ಅಂತೇಳಿ ದಿನ ಕೇಳಾತೀವಿ. ಹಂಗೆ ಮುಂದಿನ ಪಾರ್ಟ್ ರೀ ಸಂಕ್ರಾಂತಿ ಸ್ಪೆಷಲ್ ಭೋಗಿ ಹಬ್ಬದ ದಿನ ಬೇಕಾಗುವಂತಹ ಸಜ್ಜಿ ರೊಟ್ಟಿ. ಹ್ಞೂ ರೀ, ಹೋದ ಸಲ ನಾವು ತೋರಿಸಿದೀವಿ ಸಜ್ಜಿ ರೊಟ್ಟಿ, ಆದರೆ ನಿಮ್ಗೆ ಅಳತಿ ಗೊತ್ತಾಗಲಿಲ್ಲ. ಬಟ್ ಈ ಸಲ ಪರ್ಫೆಕ್ಟಾಗಿ ಎ ಟು ಜಡ್ ಎಲ್ಲಾನು ಹೇಳ್ಕೊತಾ ಹೋಗ್ತೀನಿ ಬರ್ರಿ. ಹಂಗಾದ್ರೆ ನೋಡಿಬಿಡ್ನು ಸಜ್ಜಿ ರೊಟ್ಟಿ ಹೆಂಗ. ಮಾಡೋದಂತ ಅದಕ್ಕೆ ಮೊದಲಿಗೆ ನಾವು 2 ಕಿಲೋ ಸಜ್ಜಿ ತೊಗೊಂಡಿವಿ. 2 ಕೆಜಿ ನೀವು ಸಜ್ಜಿ ಅಥವಾ ಬಾಜ್ರ ಹತ್ತಿರಲ್ಲ ಅದು ತೊಗೋಬೇಕು. ಆಮೇಲೆ 1 ಕಪ್ ಉದ್ದಿನ ಬ್ಯಾಳಿ, 1 ಕಪ್ ಕೊತ್ತಂಬರಿ ಬೀಜ, ಆಮೇಲೆ 2 ಕಪ್ ನೀವು ಈ ಜೋಳ ತೊಗೋಬೇಕ್ರಿ, ಬಿಳಿ ಜೋಳ, ಮತ್ತು 2 ಕೊಂಬ ಸಣ್ಣ ಈ ಅರಿಶಿನ ತೊಗೊಂಡು. ಮೊದಲಿಗೆ ಏನೈತಿರಲ್ಲ, ಸಜ್ಜಿ ಒಳಗೆ 2 ಕೆಜಿ ಸಜ್ಜಿ, ಆಮೇಲೆ 1 ಕಪ್ ಉದ್ದಿನ ಬ್ಯಾಳಿ, 1 ಕಪ್ ಕೊತ್ತಂಬರಿ ಕಾಳು, ಮತ್ತು ಇವ ಜೋಳ ರೀ 2 ಕಪ್ ಜೋಳ ಸೇರಿಸಿದೀವಿ. ಇವನ್ನೆಲ್ಲ ಸೇರಿಸಿ ಚಲೋ ತಂಗಿ ನೀವು ಹಸನ್ ಮಾಡಿ ಇಟ್ಕೋರಿ. ಇನ್ನೇನೈತಿರಲ್ಲ, ಲಾಸ್ಟ್ ಒಂದು ಸ್ವಲ್ಪ ನಾವು ಅರಿಶಿನ ಕೊಂಬು ತೊಗೊಂಡಿದ್ದೀವಲ್ಲ, ಅವನ್ನೆಲ್ಲ ಸ್ವಲ್ಪ ದಮ್ ದಮ್ಮಂಗೆ ಜಜ್ಜನು ಅಂದ್ರೆ ಪೂರ್ತಿ ಏನು ಪುಡಿ ಆಗಂಗಿಲ್ಲ, ಅಷ್ಟೇನು ಬೇಕಾಗಿಲ್ಲ. ಯಾಕಂದ್ರೆ ಈ ಸಲ ಗಿರ್ನಿಗೆ ಒಯ್ಯಾರಿದ್ದೀವಿ ಇವನ್ನೆಲ್ಲ ಮಿಕ್ಸ್ ಮಾಡಿ. ಇವನ್ನೆಲ್ಲನೂ ಹಸನ್ ಮಾಡಿದೀವಿ ಅಂದ್ರೆ ಪೂರ್ತಿ ಸ್ವಚ್ಛ ಮಾಡಿದ ಮೇಲೆ ಗಿರ್ನಿಗೆ ಒಯ್ಯಾತಿರ್ತಿರಲ್ಲ, ಅವಾಗ ನೀವು ಈ ಅರಿಶಿನ ಏನು ತೊಗೊಂಡಿರಲ್ಲ ಆ ಅರಿಶಿನ ಇದ್ರ ಹಾಕಿ ಗಿರಣಿಗೆ ಹೋಗಿ ಸಜ್ಜಿದವ್ರಿ ಬೀಸಿ ಕೊಡ್ರಿ ಅಂತಂದ್ರೆ ಬರಬ್ಬರಿಯಾಗಿ ನಿಮ್ಗೆ ಪೂರ್ತಿ ಹಿಟ್ಟು ಮಾಡಿ ಬೀಸಿ ಕೊಡ್ತಾರ್ರಿ ಅವ್ರು. ಸೊ ಈಗ ಅರಿಶಿನ ಹಾಕಿದ್ದೀವಿ, ಅರಿಶಿನ ಹಾಕಿ ಇನ್ನೊಂದು ಡಬ್ಬ್ಯಾಗ ಹಾಕಿ ಗಿರಣಿಗೆ ಹೋಗಿ ಬಿಸ್ಕೊಂದು ಬಂದ ಮೇಲೆ ಹಿಟ್ಟು ಈ ರೀತಿಯಾಗಿ ಬರ್ತೈತಿ. ಅಕಸ್ಮಾತ್ ನಿಮ್ಮ ಅವಾಗ ಅರಿಶಿನ ಹಾಕಲ್ದ ಈಗ ಮಾಡುವಾಗ ಅರಿಶಿನ ಹಾಕಿರೂ ನಡೀತೈತಿ, ಅಂದ್ರೆ ಅರಿಶಿನ ಪುಡಿ ಹಾಕಿ ನಡೀತೈತಿ. ಈಗ ಸ್ವಲ್ಪ ನಾವು ಎಷ್ಟು ಸಜ್ಜಿ ರೊಟ್ಟಿ ಮಾಡತ್ತಿರ್ತೀವೋ ಅಷ್ಟು ಹಿಟ್ಟು ತೊಗೋಬೇಕು, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಸೇರಿಸ್ಬೇಕು. ಸ್ವಲ್ಪ ಅದನ್ನು ಡ್ರೈ ಮಿಕ್ಸ್ ಮಾಡಿರಿ, ನಡ್ಬಾರ್ಕ ಅದ್ರಾಗ ಒಂದು ಸ್ವಲ್ಪ ಈ ರೀತಿ ಕುಣಿ ತೆಗೀರಿ, ಅಂದರೆ ನೀರು ಹಾಕಪ್ಪ ಅಂತೇಳಿ ಜಿಗಿಟ ಅಂದ್ರೆ ನಾವೇನಂತೀರಿ, ಇಲ್ಲಿ ಬಿಸಿನೀರು ಹಾಕಿದಕ್ಕೆ ಜಿಗಿ ಬರ್ಸೋದೈತಿ ಉತ್ತರ ಕರ್ನಾಟಕದ ಕಡೆ. ಸೊ ಈಗ ಬಿಸಿನೀರು ನಡ್ಬಾರ್ಕ ಹಾಕಿ ಒಂದು ಕಡತರಿಂದ ಸುತ್ತ ಏನು ಹಿಟ್ಟು ಇರ್ತೈತಿರಲ್ಲ ಅದನ್ನು ನಡ್ಬಾರ್ಕ ಥರ ಆತೀವಿ. ಬಿಸಿನೀರನ್ನ ಉಪಯೋಗಿಸ್ಬೇಕು, ಮತ್ತು ತಣ್ಣೀರು ಹಾಕಿ ಜಿಗಿ ಬರ್ಸೋದ್ರೆ ಏನು ಬರಂಗಿಲ್ಲರಿ ಅದ. ಸೊ ಬಿಸಿನೀರು ಹಾಕಿ ಬರಬ್ಬರಿಯಾಗಿ ಸುತ್ತ ಹಿಟ್ಟೆಲ್ಲ ತಂದು ನಡ್ಬಾರ್ಕ ಕಡ್ತಾರಲ್ಲ ಈ ರೀತಿ ಹಿಡಿಬೇಕು, ಆಮೇಲೆ ಅದನ್ನು ಹೊರಗೆ ತೆಗೆದು. ನೆಕ್ಸ್ಟ್ ಇನ್ನೇನೈತಿರಲ್ಲ ಕೆಲಸ ಪೂರ್ತಿ ನಾದುದ ಕೆಲಸ ಇರ್ತದೆ. ಸೊ ಈ ಸಜ್ಜಿ ರೊಟ್ಟಿ ಒಳಗೆ ನೀವು ಎಷ್ಟು ಚಲೋ ತಂಗಿ ನಾತಿರಲಿ ಅದೊಂದು ಭಾಳ ಇಂಪಾರ್ಟೆಂಟ್ ಆಗಿ ಉಳಿತೈತಿ. ಸೊ ಬರಬ್ಬರಿಯಾಗಿ ರೊಟ್ಟಿ ಬರ್ತಾವೆ ನಿಮಗೆ ಮಸ್ತ್ ತಂಗಿ. ಸೊ ಈಗ ನೀವು ಹದ ಬರೋ ಹಂಗೆ ಪೂರ್ತಿಯಾಗಿ ಅದನ್ನು ನಾದ್ರಿ. ಆಮೇಲೆ ನೀವು ಸಜ್ಜಿ ಎಷ್ಟು ಮಾಡಿರ್ತಿರಲಿ ಅಷ್ಟು ಬೀಸ್ಕೊಂಡು ಬಂದ ಅದನ್ನು ರೊಟ್ಟಿ ಮಾಡೋದು ಭಾಳ ಒಳ್ಳೇದು. ಯಾಕಂದ್ರೆ ಒಂದು 2 ತಿಂಗಳಿಗಿಂತ ಹೆಚ್ಚದು ಇಡಾಕೋದ್ರೆ ಸ್ವಲ್ಪ ಸಜ್ಜಿ ಇಟ್ಟು ಕೈ ಹಾಕೈತೆ ಅಂತಾರೆ. ಸೊ ನೀವು ಎಷ್ಟು ಮಾಡಿರ್ತೀರಿ ಅಷ್ಟು ಬೀಸ್ಕೊಂಬರ್ರಿ ಮಾಡಿರಿ. ಈಗ ನೋಡಿರಿ ಪೂರ್ತಿ ನಾವು ನಾದಿದ್ದೀವಿ, ನಾದಿದ ಮೇಲೆ ಈ ರೀತಿ ಬಂದತಿ ಒಂದು ಸಾಂದ ಬರ್ಣೆಗೆ ಅದನ್ನು ಮುಚ್ಚಿ ಇಡ್ತೀವಿ. ಪ್ರತಿ ಸಲ ನೀವು ಮಾಡುವಾಗ ಒಂದು ಉಳಿ ತೆಗೆದ್ರೆ ಮತ್ತು ವಾಪಸ್ ಮುಚ್ಚಿಡ್ತೀವಿ. ಬರಬ್ಬರಿ ನಾದಿದ್ರಿ, ಆಮೇಲೆ ಈಗೊಂದು ಸ್ವಲ್ಪ ನೋಡ್ಬೋದು ಇನ್ನು ರೊಟ್ಟಿ ಹೆಂಗೆ ಮಾಡೋದಂತ ಹೇಳಿ ನೋಡ್ಕೊಂಡು ಬಣ್ಣ ಬರ್ರಿ. ಮೊದಲಿಗೆ ಒಂದು ಸಾಂದ ಉಳ್ಳಿ ತೊಗೊಂಡು, ಉಳ್ಳಿ ತೊಗೊಂಡ ಸ್ವಲ್ಪ ಅದನ್ನು ಕೈಯಾಗಿ ಅಳ್ಳಾಡಿಸಿ ಅದ್ರ ಮೇಲೆ ಸ್ವಲ್ಪ ನಾವು ಈ ಬಿಳಿ ಎಳ್ಳ ಮತ್ತು ಕರಿ ಎಳ್ಳ ಎರಡು ಹಚ್ಚಿದ್ದೀವಿ. ಕೆಳಗೊಂದು ಸ್ವಲ್ಪ ಸಜ್ಜಿ ಹಿಟ್ಟು ಹಾಕ್ರಿ, ಆಮೇಲೆ ನೀವು ಒಂದು ಕೈಯಿಂದ ಬಡ್ಕೋತ ಇದ್ರೆ ಇನ್ನೊಂದು ಕೈ ಚೆನ್ನಾಗಿ ತಿರುಗಿಸ್ತಿರ್ತತಿ. ಆ ಸೈಡ್ ಕೈ ಇದ್ದಿದ್ದು ಅದು ಸುಮ್ಮನೆ ಏನು ಹಂಗೆ ಹಿಡಿದ್ರಂಗಿಲ್ಲ ರೀ, ಅದು ತಿರುಗಿಸ್ತಿರ್ತದೆ ಅಂದ್ರೆ ಅದನ್ನು ಮುಂದೆ ಕಳಿಸ್ತಾ ಇರ್ತತಿ. ಸೊ ಇನ್ನೊಂದು ರೊಟ್ಟಿ ಈ ರೀತಿಯಾಗಿ ನಾವು ತಟ್ತಾ ಇರಬೇಕು, ಇನ್ನೊಂದು ಕೈಲಿ ತಟ್ತಾ ಇರಬೇಕು. ಆಮೇಲೆ ಒಂದು ಕೈಲಿ ಒಮ್ಮೆ ಆತಲ್ರಿ, ಸೊ ಆಮೇಲೆ 2 ಕೈಲಿ ಒಮ್ಮೆ ತಟ್ಟಿ ಲಾಸ್ಟಿಗೆ ಅದು ಪೂರ್ತಿ ಆಯ್ತಪ್ಪ ಅಂತಂದ್ರೆ ನೀವು ತವಿ ಮೇಲೆ ಬೇಸಕ್ಕೆ ಹಾಕಬೇಕು. ಹಿಟ್ಟು ಬಂದಿರ್ತೈತಿರಲ್ಲ ಅದನ್ನ ಮೇಲ್ಗಡೆ ಮಾಡಿ ಹಾಕಿ ಅದಕ್ಕೆ ಈ ರೀತಿ ಒಂದು ಹಸಿ ಅರಿವಿ ಮಾಡಿ ಕಾಟನ್ ಅರಿವಿ ತೊಗೊರೆ ಅದನ್ನು ನೀವು ಈ ರೀತಿಯಾಗಿ ಪೂರ್ತಿ ದಂಡಿ ಬಿಡಲಾರ್ದ ಹಚ್ಚಬೇಕು. ಹಚ್ಚಿ ಆದಮೇಲೆ ಅದು ಬೈತೈತಿ. ಇವು ರೊಟ್ಟಿ ಕಡಕ್ ರೊಟ್ಟಿ ಮಾಡತ್ತಿದ್ದೀವಿ, ಸಜ್ಜಿ ಕಡಕ್ ರೊಟ್ಟಿ. ಸೊ ಅದಕ್ಕೆ ಭಾಳ ತಗೋಬೇಕು. ಆಮೇಲೆ ಇವಾಗ ಪೂರ್ತಿ ತಿಳಿಯಾಗಿ ಬರಬೇಕು, ಅಂದ್ರೆ ರೊಟ್ಟಿ ಬರಬ್ಬರಿಯಾಗಿ ಬರ್ತಾವ್ರಿ ನಿಮಗೆ ಕಡಕ್. ಇಲ್ಲಪ್ಪ ನಾರ್ಮಲ್ ಹಂಗೆ ನಾವು ಜೋಳದ ರೊಟ್ಟಿ ಗತ್ಲೆ ಮಾಡ್ತೀವಿ ಅಂತಂದ್ರೆ ಅದು ತಿಳಿಯಾಗಿ ಬೇಕಾಗಿಲ್ಲರಿ. ಬಟ್ ಇಲ್ಲಿ ನಾವು ಕಡಕ್ ರೊಟ್ಟಿ ಮಾಡತ್ತೀವಿ. ಸೊ ಇದಕ್ಕೆ ತಿಳಿಯಾಗಿ ಇಷ್ಟು ತಿಳುವಾಗಿ ರೊಟ್ಟಿ ಬರಬೇಕು. ಆಮೇಲೆ ದಂಡಿಗೆ 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 ಬೇಯಿಸ್ಕೊತಾ ಹೋಗ್ರಿ, ಮತ್ತು ಡಬ್ ಹಾಕ್ರಿ, ಸೈಡ್ದೆಲ್ಲ ಕಡೆನೂ ಬೇಯಿಸಿದ್ರೆ ಅದು ಕಡಕಾಯಿ ಬರ್ತದೆ. ಸೊ ಇನ್ನೊಂದು ಸಲ ನೋಡ್ಬೇಕೊಂಬಿಡ್ರಿ, ಒಂದು ಸ್ವಲ್ಪ ತೆಳಗೆ ಸಜ್ಜಿ ಇಟ್ಟು ಹಾಕ್ರಿ, ಆಮೇಲೆ ಒಂದು ಉಳ್ಳಿ ಹಾಕಿ ಅಂದ್ರೆ ಉಳ್ಳಿ ತೊಗೊಂಡು ಅದನ್ನು ಸ್ವಲ್ಪ ಕೈಯಾಗಿ ಹದ ಮಾಡ್ಕೊರಿ ನಮ್ಮ ರೊಟ್ಟಿ ಮಾಡೋಕ್ಕಿಂತ ಮೊದಲು. ಆಮೇಲೆ ಅದಕ್ಕೆ ಕರಿ ಮತ್ತು ಬಿಳಿ ಎರಡು ಎಳ್ಳನ್ನು ಹಚ್ಚಿ ನೀವು ಒಂದು ಕೈಯಿಂದ ತಟ್ಟಿ ಅದು ಪೂರ್ತಿ ದೊಡ್ಡದಾಗಿ ಬರೋಣ. ನೀವು 2 ಕೈಲಿ ಈ ರೀತಿಯಾಗಿ ಚೆನ್ನಾಗಿ ಅದನ್ನು ಕಂಪ್ಲೀಟಾಗಿ ತಟ್ಟಬೇಕು, ಅಂದರೆ ರೌಂಡ್ ಶೇಪ್ ಒಳಗೆ ಬರಬ್ಬರಿಯಾಗಿ ಉಳಿತದೆ.
ಒಬ್ಬೊಬ್ಬರು ಏನಾಯ್ತ್ರಿ ಇದ ಸಜ್ಜಿ ರೊಟ್ಟಿ ಮಾಡಕಂತೇಳಿ ಲಟ್ಸಕ್ ಒಂದೊಂದು ಲಟ್ಟಣಿಗೆ ಸಿಗ್ತಾವ ಗೆರಿ 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 ಆ ವಿದ್ವತ್ತಕೋರಿ ಅದನ್ನು ತಗೊಂಡ್ ಬಂದು ನೀವು ಮಾಡ್ಬೋದು. ನಾವಿಲ್ಲ ಅಂತೇಳಿ ನಿಮ್ಗೆ ಕೈಲೇ ತಟ್ಟಿ ತೋರ್ಸಾತೀವಿ. ಸೊ ಈ ರೀತಿಯಾಗಿ ಪೂರ್ತಿಯಾಗಿ ತಟ್ಟಿದ ಮೇಲೆ ಒಂದು ರೊಟ್ಟಿ ಆ ಕಡೆ ಆಗಿ ತತ್ತಿಕೋರಿ, ಅದು ಕಡಕ್ ಆದ್ರೆ ತೆಗೀರಿ, ಇಲ್ಲಪ್ಪ ಅಂತಂದ್ರೆ ಹೆಂಗ್ ಮಾಡ್ಬೋದು ನೀವು, ಎರಡು ಕಡೆ ನೀವು ತವಿ ಇಟ್ಕೊಂಡು ಒಂದ್ ಕಡೆ ಈ ರೀತಿ ಬೇಯಿಸಿ ಇನ್ನೊಂದ್ ಕಡೆ ಕಡಕಾಕ ಇಡ್ಬೋದ್ರಿ. ನಾವ್ ಈಗಾಗ್ಲೇ ಒಂದು ವಿಡಿಯೋದಾಗ ತೋರಿಸಿದೀವಿ ನಾವು ಜೋಳದ ರೊಟ್ಟಿ ಅಂದ್ರ ಜೋಳದ ಕಡಕ್ ರೊಟ್ಟಿ ಹೆಂಗ್ ಮಾಡೋದು ಅಂತೇಳಿ. ನಿಮಗೆ ಇಲ್ಲಿನ ಕ್ವಶನ್ ಬಂತಪ್ಪ ಅಂತಂದ್ರೆ ಡಿಸ್ಕ್ರಿಪ್ಷನ್ ನಾಗ ಲಿಂಕ್ ಐತ್ರಿ, ಅದ್ರ ಮ್ಯಾಲ ಹೋತ್ರಿ ನಿಮ್ಗೆ ಆನ್ಸರ್ ಅಲ್ಲೇ ಸಿಗ್ತತಿ. ಸೊ ಈಗ ನೀವು ಇದನ್ನ ಎರಡು ಸೈಡ್ ಚೆನ್ನಾಗಿ ಬೇಯಿಸ್ಬೇಕಾಕೈತ್ರಿ ಸಜ್ಜೆ ರೊಟ್ಟಿ. ನೋಡ್ಬೋದು ನೀವು ಚೆನ್ನಾಗಿ ಇದ್ರ ಜೊತೆ ಎಲ್ಲ ತರ ಚಟ್ನಿಗಳ ಮತ್ತೆ ಎಲ್ಲ ತರ ಕಾಳು ಪಲ್ಯಗಳ ಒಂದು ಸಂಕ್ರಾಂತಿಗೆ ಏನೇನು ಮಾಡ್ತಿರ್ಲಿಲ್ಲ ಎಲ್ಲ ರೆಸಿಪಿಯನ್ನು ಇದ್ರ ಮ್ಯಾಲ ಇಟ್ಟು ನಾವು ಬೀರಾಕದು ಹೋಗ್ತಾರೆ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ. ಸೊ ಈಗ ತಾವು ನೋಡ್ಬೋದು ಎಲ್ಲ ಇದೊಂದು ಇದಷ್ಟ ಟೈಮ್ನ ಸಂಕ್ರಾಂತಿಗಂತ ಅಷ್ಟೇ ಅಲ್ರಿ, ಬೀರುವಾಗ ಭಾಳ ಕಡೆ ಇದನ್ನ ಸಜ್ಜಿ ರೊಟ್ಟಿಯನ್ನ ಮಾಡೇ ಮಾಡ್ತಾರು. ಸೊ ಈಗ ನೋಡ್ಬೋದು ನೀವು ದಂಡಿ ದಂಡಿ ಎಲ್ಲ ಬೇಯಿಸಿ ಕಟಕ್ ಮಾಡ್ಬೇಕು ನೀವು ಕಟಕ್ ಮತ್ತು ನೀವು ಏನತ್ರಿ ಕಡಕ್. ಸೊ ಈ ಕಡಕ್ ರೊಟ್ಟಿಯನ್ನ ನೀವು ಆಮೇಲೆ ಆರಕ್ಕೆ ಬಿಡ್ಬೇಕು, ಅಂದ್ರೆ ಇನ್ನೊಂದು ಸ್ವಲ್ಪ ಕಡಕ್ ಆಗ್ತಾವು. ಕೈಲೇ ತಟ್ಟೋದು ನಿಮಗೆ ಭಾಳ ಕಠಿಣ ಅನಿಸ್ತಪ್ಪ ಅಂತಂದ್ರೆ ಈ ರೀತಿ ಉಳ್ಳಿ ಮಾಡ್ಕೊಂಡಿರ್ತಿರಲಿಲ್ಲ ಅದ್ರ ಮೇಲೆ ಸ್ವಲ್ಪ ಒತ್ತಿ ಆಮೇಲೆ ಕರಿ ಬಿಳಿ ಎಳ್ಳು ಎರಡು ಯಾವ ಒಂದು ಹಚ್ಚರು ನಡೀತೈತಿ ಎರಡು ಹಚ್ಚರು ನಡೀತೈತಿ. ಸಜ್ಜಿ ರೊಟ್ಟಿಲಿ ಸಜ್ಜಿ ರೊಟ್ಟಿ ಹಿಟ್ಟು ಐತಿರಲ್ಲ ಆ ಸಜ್ಜಿ ಹಿಟ್ಟನ್ನು ತೆಳು ಹಾಕಿ ನೆಕ್ಸ್ಟ್ ಉಳ್ಳಿಲಿ ಸ್ವಲ್ಪ ನೀವು ಬಡಿನು ಅಂದ್ರೆ ಪೂರ್ತಿ ಏನು ಬಾಳೋತನ ಆಗಂಗಿಲ್ಲ. ಸೊ ಒಂದ ಕೈಲೇ ಇಷ್ಟು ಬಡದ ಆದ್ಮೇಲೆ ಏನೈತಿರಲ್ಲ ನೀವು ಅದನ್ನ ತಗೊಂಡು ಲಟ್ಟಿಸ್ಬೋದು, ಅಂದ್ರೆ ನಿಮಗೆ ಈಸಿ ಆಗ್ತತಿ. ಲಟ್ಟಿಸಿದ್ರಿಪ್ಪ ಅಂತಂದ್ರೆ ಇನ್ನೊಂದು ಸ್ವಲ್ಪ ತೆಳಗ್ ಬರ್ತತಿ ಮತ್ತು ಕಡಕ್ ರೊಟ್ಟಿ ಭಾರಿನ ಇರ್ತಾವ. ಸೊ ನಿಮ್ಗೆ ಎರಡು ಪೂರ್ತಿ ಕೈಲೇನ ಬಡಿಯಾಕಾಗ್ಲತ್ತಿಕೋರಿ, ನೀವು ಲಟ್ಟನ್ಗೆ ತಗೊಂಡು ಲಟ್ಟಸ್ರಿ, ಅದ್ರ ಸ್ವಲ್ಪ ಕೆಳಗೆ ಸಜ್ಜಿ ಇಟ್ಟಿರಲಿ. ಸೊ ನಿಮ್ಗೆ ಅದು ಬರ್ಬರಿಯಾಗಿ ಬರ್ತತಿ. ಆಮೇಲೆ ಇದ್ರ ಜೊತೆನ ಉತ್ತರ ಕರ್ನಾಟಕದ ವಿಶೇಷ ಸಂಕ್ರಾಂತಿ ಸ್ಪೆಷಲ್ ಮೂರು ಚಟ್ನಿನು ನಾವು ಈಗಾಗಲೇ ಅಪ್ಲೋಡ್ ಮಾಡಿದ್ದೀವಿ. ಸಂಕ್ರಾಂತಿ ಸ್ಪೆಷಲ್ ಮಾದಲಿ ರೆಸಿಪಿ ಅದನ್ನು ಮಸ್ತಂಗೆ ಎ ಟು ಜೆಡ್ ಪ್ರೊಸೆಸ್, ಹಿಟ್ಟು ಹೆಂಗೆ ಮಾಡೋದು ಆಮೇಲೆ ಮಾದಲಿ ಹೆಂಗೆ ಮಾಡೋದು ಅದನ್ನು ತಂದ ನಿಮ್ಗೆ ಈಗಾಗಲೇ ನಾವು ಅಪ್ಲೋಡ್ ಮಾಡಿದ್ದೀವ್ರಿ. ನೆಕ್ಸ್ಟು ಇದ್ರ ಜೊತೆ ಸ್ಪೆಷಲ್ ಆಗಿ ಬೋಗಿಯ ಬಜ್ಜಿ ಪಲ್ಯನೂ ನಾವು ನಿನ್ನೆ ವಿಡಿಯೋದಾಗ ತೋರಿಸಿದ್ವಿ ಮತ್ತು ಸಜ್ಜಿ ರೊಟ್ಟಿನ ತೋರಿಸ್ತಂದಿದ್ದೀವಿ. ಸೊ ಇವತ್ತು ನಿಮ್ಮ ಮುಂದೆ ಸಜ್ಜಿ ರೊಟ್ಟಿ ಐತಿ. ಸೊ ಹಿಟ್ಟಿದ್ದ ಈ ರೀತಿ ಮೇಲ್ಗಡೆ ಮಾಡಿ ಅದನ್ನು ನೀವು ಬೇಯಿಸ್ಬೇಕ್ರಿ, ನೀರು ಹಚ್ಚಬೇಕು, ಆಮೇಲೆ ಬರಬ್ಬರಿಯಾಗಿ ಕಡಕ್ ಮಾಡಬೇಕು. ಮೊದಲಿನ ಮಂದಿ ಎಲ್ಲ ಕಿಚನ್ ಮೇಲೆ ಪೂರ್ತಿ ಕಡಕ್ ಮಾಡ್ತಿದ್ರು, ಬಟ್ ಈಗ ಅನಿವಾರ್ಯವಾಗಿ ಎಲ್ಲರ್ತಕ್ಕ ಹೆಚ್ಚು ಗ್ಯಾಸ್ ಇರ್ತಾವೆ. ಸೊ ಈ ರೀತಿಯಾಗಿ ನೀವು ಅದನ್ನು ಕಡಕ್ ಮಾಡ್ಕೋತೀರಿ ಅಂತ ತಿಳ್ಕೊಂಡೀವಿ. ಸೊ ತಾವು ನೋಡ್ಬೋದು ಕೆಂಪಂಗಿ ಮಸ್ತಂಗಿ ಕಡಕ್ ಅಂಗಿ ಬರತತಿ. ಕಡಕ್ ರೊಟ್ಟಿ, ಗಟ್ಟಿ ಮೊಸರ, ಎಲ್ಲ ಥರ ಚಟ್ನಿ, ಕಾಳು ಪಲ್ಯ ಇವೆಲ್ಲನೂ ಇದ್ರ ಮತ್ತೇನು ಬೇಕ್ರಿ ಊಟಕ್ಕೆ. ಸೊ ಸಂಕ್ರಾಂತಿಗೆ ಈ ಒಂದು ಸಜ್ಜಿ ರೊಟ್ಟಿ ಮಸ್ತಾಗಿರುವಂತಹ ಕಂಪ್ಲೀಟಾಗಿ ತೋರಿಸಿದ್ದೀವಿ. ಸೊ ನೀವು ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಈ ಒಂದು ವಿಡಿಯೋ ಶೇರ್ ಮಾಡಿ ಅವರು ಮಾಡ್ಕೊಳ್ರಿ ಸಜ್ಜಿ ರೊಟ್ಟಿ, ಮತ್ತು ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದು. ಸೊ ಈ ವಿಡಿಯೋ ಇಷ್ಟ ಆಗೈತಿ ಅನ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ನಾಗ ತಿಳಿಸ್ರಿ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಏನು ನೋಡತ್ತೀರಿ, ಸಬ್ಸ್ಕ್ರೈಬ್ ಆಗ್ರಿ. ಇದು ಸವಿರುಚಿಯ ಸೊಬಗು ಅನ್ನದಾತವು ಸುಖೀ ಭವ.